ವಿಧಾನಸಭೆ ಕಲಾಪಕ್ಕೆ ಬಿಜೆಪಿಯ ಮಲ್ಲೇಶ್ವರ ಶಾಸಕ ಅಶ್ವಥ್ ನಾರಾಯಣ್ ಹಣೆ ಮೇಲೆ ನಾಮ ಇಟ್ಕೊಂಡು ಸದನಕ್ಕೆ ಬಂದರು. ಆ ಸಂದರ್ಭದಲ್ಲಿ ತಮಾಷೆಯಾಗಿ ರಮೇಶ್ ಕುಮಾರ್ ಅವರು ಸ್ಪೀಕರ್ ಅವರು ಕೇಳಿದ್ರು, ದೇವಸ್ಥಾನಕ್ಕೆ ಹೋಗಿದ್ರಾ, ಏನು ವಿಶೇಷ, ಯಾವ ಮಂದಿರಕ್ಕೆ ಹೋಗಿದ್ರಿ, ಎ ಗ್ರೇಡ ಬಿ ಗ್ರೇಡ ಅಂತ, ಬಿ ಗ್ರೇಡ ಅಂತೇಳಿ ಸ್ಪೀಕರ್ ರಮೇಶ್ ಕುಮಾರ್ ಕಾಲು ಹೇಳಿದ್ರು. ಇದಕ್ಕೆ ಉತ್ತರಿಸಿದ ಶಾಸಕ ಅಶ್ವಥ್ ನಾರಾಯಣ್ ಎ ಗ್ರೇಡ್ ಅಂದ್ರು, ನಾವೆಲ್ಲ ಡಿ ಗ್ರೇಡ್ ಮಂದಿರಕ್ಕೆ ಹೋಗ್ತೇವೆ, ಅವರೆಲ್ಲ ಎ ಗ್ರೇಡ್ ಇದ್ದಾರೆ ಅಂತ ಸ್ಪೀಕರ್ ಚಟಾಕಿ ಹಾರಿಸ್ತು. ಸನ್ಮಾನ್ಯ ಕುಂಕುಮ ಅಷ್ಟು ಹಚ್ಚಿದ್ರಿ, ದೇವಸ್ಥಾನ ದೇವಸ್ಥಾನ ಯಾವ ದೇವರು, ಎ ಗ್ರೇಡ ಬಿ ಗ್ರೇಡ, ಎ ಗ್ರೇಡ ಮಲ್ಲೇಶ್ವರ ದೇವರು ಏನೇ, ಓಕೆ ಕೇಳಿ ಹೇಳಿ, ಡಿ ಡಿ ನಾವು ನೀವು ಡಿ ಎಲ್ಲಿದ್ದೀವಿ, ಅವರೆಲ್ಲ ಎಲ್ಲಿದ್ದಾರೆ. ಸನ್ಮಾನ್ಯ ಏನು ಕುಂಕುಮ ಅಷ್ಟು ಹಚ್ಚಿದ್ರಿ, ದೇವಸ್ಥಾನ ದೇವಸ್ಥಾನ ಯಾವ ದೇವರು, ಎ ಗ್ರೇಡ ಬಿ ಗ್ರೇಡ, ಎ ಗ್ರೇಡ ಮಲ್ಲೇಶ್ವರ ದೇವರು ಏನೇ, ಓಕೆ ಕೇಳಿ ಹೇಳಿ, ಡಿ ಡಿ ನಾವು ನೀವು ಡಿ ಎಲ್ಲಿದ್ದೀವಿ, ಅವರೆಲ್ಲ ಎಲ್ಲಿದ್ದಾರೆ. ಸನ್ಮಾನ್ಯ ಏನು ಕುಂಕುಮ ಅಷ್ಟು ಹಚ್ಚಿದ್ರಿ, ದೇವಸ್ಥಾನ ದೇವಸ್ಥಾನ ಯಾವ ದೇವರು, ಎ ಗ್ರೇಡ ಬಿ ಗ್ರೇಡ, ಎ ಗ್ರೇಡ ಮಲ್ಲೇಶ್ವರ ದೇವರು ಏನೇ, ಓಕೆ ಕೇಳಿ ಹೇಳಿ. ಇನ್ನು ತುಮಕೂರು ಜಿಲ್ಲೆಯ ಏನು ಕುಣಿಗಲ್ ತಾಲೂಕಿನ ಹುಲಿಯೂರದುರ್ಗದ ವೃತ್ತದಲ್ಲಿ ಟೆಂಪೋ ಟ್ರಾವೆಲ್ ನಡು ರಸ್ತೆಯಲ್ಲಿ ಹೊತ್ತುರಿದಂಥ ಘಟನೆ ನಡೆದಿದೆ. ಇವತ್ತು ತುಮಕೂರಿನ ಕುಣಿಗಲ್ ತಾಲೂಕಿನ ಹುಲಿಯೂರದುರ್ಗದ ಐಬಿ ವೃತ್ತದಲ್ಲಿ ಈ ಘಟನೆ ಸಂಭವಿಸಿದೆ. ಟೆಂಪೋ ಟ್ರಾವೆಲರ್ನಲ್ಲಿ ತಾಂತ್ರಿಕ ದೋಷದಿಂದಾಗಿ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಘಟನೆಯಲ್ಲಿ ಯಾರಿಗೂ ಯಾವುದೇ ತೊಂದರೆ ಆಗಿಲ್ಲ, ಪ್ರಾಣಾಪಾಯ ಕೂಡ ಸಂಭವಿಸಿಲ್ಲ. ಈ ಒಂದು ಟೆಂಪೋ ಟ್ರಾವೆಲರ್ ನಡು ರಸ್ತೆಯಲ್ಲೇ ಹೊತ್ತುರಿದಿರ್ತಕ್ಕಂಥದ್ದು, ಭಾಳಷ್ಟು ಜನ ಕೂಡ ಇದನ್ನು ಏನು ಭಾಳ ಟೆನ್ಷನ್ ಆಯಿತು ಅಂತ ಸಡನ್ ಆಗಿ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಆದರೆ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ಏನಾಗಿತ್ತು ವೈರು ಇದಾಗಿದ್ದಂತೆ ಟಿವಿ ವೀಕ್ಷಕರಿಗೊಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆ. ಇನ್ನು ಮುಂದೆ ಟಿವಿ ಯಾರು ನೋಡ್ತಾರೋ ಅವರೆಲ್ಲರೂ ಕೂಡ ಕೇಬಲ್ ರೇಟ್ ಸಿಕ್ಕಾಪಟ್ಟೆ ದುಬಾರಿ ಆಗುತ್ತೆ. 150 ರೂಪಾಯಿವರೆಗೂ ರೂಪಾಯಿಗೆ 300-400 ರೂಪಾಯಿ ನೀವು ಕೊಡಬೇಕಾಗುತ್ತೆ. ಚಾನಲ್ ನೋಡ್ತಾ ಇದ್ದಂಥ ಗ್ರಾಹಕರನ್ನು ಮುಂದೆ 1500 ರೂಪಾಯಿ ಕಟ್ಟಬೇಕಾಗುತ್ತೆ. ಅಂದರೆ ಬರೋಬ್ಬರಿ 10 ಪಟ್ಟು ಹೆಚ್ಚಳಾಗುತ್ತೆ. ಕೇಬಲ್ ಟಿವಿ ನಿಯಮಗಳ ಪ್ರಕಾರ ಕೇಂದ್ರ ಸರ್ಕಾರ ಟ್ರಾಯ್ ಸಂಸ್ಥೆ ಹೊಸ ನಿಯಮ ಇದೇ December 21 ಜಾರಿಗೆ ಬರ್ತಾ ಇದೆ. 29 ಜಾರಿಗೆ ಬರ್ತಾ ಇದೆ. ಈ ನಿಯಮ DTHಗೂ ಅನ್ವಯ ಆಗುತ್ತೆ. ಆದರೆ ಟ್ರಾಯ್ ನೀತಿ ವಿರೋಧಿಸಿ ರಾಜ್ಯದ ಕೇಬಲ್ ಆಪರೇಟರ್ಗಳು ಇದೇ December 21 ಭಾರಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಇಂದು ಉಡುಪಿ ಹಾಗೂ ಮಂಡ್ಯದಲ್ಲಿ ಕೂಡ ಕೇಬಲ್ ಆಪರೇಟರ್ಸ್ ಪ್ರತಿಭಟನೆ ಮಾಡಿದ್ದಾರೆ. ಸೊ ಟಿವಿ ವೀಕ್ಷಕರೇ, ಇನ್ನು ಮುಂದೆ 150 ರೂಪಾಯಿಗೆ ಇದ್ದಂಥದ್ದು 300-400 ರೂಪಾಯಿ ಆಗುತ್ತೆ. ಹಾಗೆಯೇ 400-300 ಇದ್ದಿದ್ದು 1500 ರೂಪಾಯಿ ಕಟ್ಟಬೇಕಾಗುತ್ತೆ. ಅದೊಂದು ಮತ್ತೆ ಬೇಕೇ ಬೇಕು, ನ್ಯಾಯ ಬೇಕು, ನಿಮ್ಗೆ ಇದೊಂದು ಕೇಳ್ತೀನಿ. ಇದ್ದಿದ್ದರೆ ಯಾವುದೇ ಸರ್ಕಾರನ ದೋಷಣೆ ಮಾಡಿ ಮತ್ತೆ ಇದೇ ಯಾವ್ದಾರ ಒಂದು ಧಿಕ್ಕಾರಕ್ಕೆ ಹೋಗಿ. ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಮಂಗಳೂರು ತಾಲೂಕಿನ ಕಡಂದಲೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಗರುಡ ಧ್ವಜ ಕುಸಿದು ಬಿದ್ದಿದೆ. ಸೊ ಇಲ್ಲಿ ಅವಘಡ ಸಂಭವಿಸಿದೆ. ಷಷ್ಠಿ ಉತ್ಸವ ಮುಗಿದ ಬಳಿಕ ಧ್ವಜಾರೋಹಣದ ಸಂದರ್ಭ ಈ ಧ್ವಜದ ಸ್ತಂಭ ರಾಟೆ ಕಳಚಿ ಧ್ವಜ ಸ್ತಂಭ ಮೇಲಿನ ಗರುಡ ಹಾಗೂ ಕಿರುಗಂಟೆ ಕೆಳಗೆ ಬಿದ್ದಿದೆ. ಕಳೆದ 19 ವರ್ಷಗಳ ಹಿಂದೆ ಕಡಂದಲೆ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ನಡೀತಿತ್ತು. ಆ ಬಳಿಕ ಬ್ರಹ್ಮ ಕಲಶ ನಡೆದಿರಲಿಲ್ಲ. ಷಷ್ಠಿ ಸಂದರ್ಭದಲ್ಲಿ ಧೂಮಾವತಿ ದೈವ ಬ್ರಹ್ಮ ಕಲಶ ನಡೆಯಬೇಕಂತೇಳಿ ಆಗ್ರಹಿಸಿತ್ತು. ಆದರೆ ದೈವ ಆಗ್ರಹದಲ್ಲಿ ಬೆನ್ನಲ್ಲಿ ಈ ರೀತಿಯಾದ ಅವಘಡ ನಡೆದಿದ್ದು ಗ್ರಾಮಸ್ಥರನ್ನು ಆತಂಕಕ್ಕೀಡು ಮಾಡಿದೆ. Bye.
ಇದು ಇವತ್ತಿನ ನ್ಯೂಸ್ 8 ಜಾಲ ನಮ್ಮದು ಪಲ್ಲ ನಿಮ್ಮದು.